ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ನಾವ್ ಈಗ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಮಣಿಪುರದಲ್ಲಿ ಯಾಕೆ ಇಷ್ಟು ಹೊತ್ತಿ ಉರಿತಿದೆ. ಸೊ ನೋಡ್ರಿ, ಮಣಿಪುರದಲ್ಲಿ ದಂಗೆ ಆಗ್ತಿದೆಯಲ್ಲ, ಈ ದಂಗೆಗೆ ಕಾರಣಗಳೇನು? ಸೊ ನೋಡ್ರಿ, ನಿಮಗ್ ಗೊತ್ತು, ಈಗ ಡೇ ಬೈ ಡೇ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ರೆ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಮಣಿಪುರದ ದಂಗೆ ಏನಿದೆ ಅಥವಾ ಅಲ್ಲೇನ್ ಹಿಂಸಾಚಾರಗಳಾಗಿದೆಯಲ್ಲ, ಅದಿನ್ನೂ ಕಡಿಮೆ ಆಗಿಲ್ಲ. ಹಾಗಾದ್ರೆ ಈ ಒಂದು ಹಿಂಸಾಚಾರದ ಹಿಂದೆ ಇರುವಂತ ಕಾರಣಗಳೇನು? ಯಾಕೆ ಮಣಿಪುರದಲ್ಲಿ ನೋಡ್ರಿ ಇಷ್ಟು ದಿನ ಬಿಟ್ಟು ಈಗ ದಂಗೆ ಆಗ್ತಿದೆ, ಅದಕ್ಕೆ ಮುಖ್ಯ ಕಾರಣಗಳೇನು? ಈ ರಾಜ್ಯ ಯಾಕೆ ಶಾಂತಿ ಮತ್ತೆ ಸುವ್ಯವಸ್ಥೆಯಿಂದ ಕೂಡಿಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಜೊತೆಗೆ ನೋಡ್ರಿ, ಇಲ್ಲೇನಾಗಿದೆ ಅಂದ್ರೆ ಯಾಕೆ ನೋಡ್ರಿ ಟ್ರೈಬಲ್ ಮತ್ತೆ ನಾನ್ ಟ್ರೈಬಲ್ ಪೀಪಲ್ ಅಂದ್ರೆ ಬುಡಕಟ್ಟು ಪಂಗಡದವರು ಮತ್ತೆ ಬುಡಕಟ್ಟು ಪಂಗಡ ಅಲ್ಲದಂತ ಮೈತ್ರಿ ಪೀಪಲ್ ಮಧ್ಯೆ ಆದಂತ ಜಗಳಕ್ಕೆ ಕಾರಣಗಳೇನು, ಮತ್ತೆ ಈ ಜಗಳ ಆಗ್ಬೇಕಾದ್ರೆ ಮುಖ್ಯ ಕಾರಣವೇನು, ಏನ್ ಈ ಒಂದು ಕಾರಣದಿಂದ ಏನಪ್ಪಾ ಅಂದ್ರೆ ಇಲ್ಲಿ ಜಗಳ ಆಯ್ತು ಅನ್ನೋದ್ರ ಬಗ್ಗೆನು ಕೂಡ ನಾವೇನಪ್ಪಾ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ಮಣಿಪುರದಲ್ಲಿ ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಬಿಜೆಪಿಯಿಂದ ಒಂದು ಸರ್ಕಾರ ಫಾರ್ಮ್ ಆಗಿತ್ತು. ಆ ಸರ್ಕಾರ ಏನಾಗಿತ್ತಪ್ಪ ಅಂದ್ರೆ ಎಲ್ಲಾ ಒಂದು ಬುಡಕಟ್ಟ ಜನರಿಗೂ ಕೂಡ ಏನಪ್ಪಾ ಅಂದ್ರೆ ಅವರ ಅವಶ್ಯಕತೆಗಳೇನಿದೆ ಅವಶ್ಯಕತೆಗಳನ್ನ ಪೂರೈಸಿಕೊಟ್ಟು ಚೆನ್ನಾಗಿ ಸರ್ಕಾರವನ್ನ ನಡೆಸ್ತಾ ಇತ್ತು. ಆದ್ರೆ ನೋಡ್ರಿ ಮೇ 3ನೇ ತಾರೀಕು ಏನಾಯ್ತಪ್ಪ ಅಂದ್ರೆ ಸಡನ್ ಆಗಿ ಎಲ್ಲಾ ಕಡೆ ಹಿಂಸಾಚಾರ ಪ್ರತಿಭಟನೆಗಳು ಸ್ಟಾರ್ಟ್ ಆಯ್ತು. ಯಾಕೆ ಹಿಂಸಾಚಾರ ಪ್ರತಿಭಟನೆಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿನ ಹೈಕೋರ್ಟ್ ನೋಡ್ರಿ, ಅಲ್ಲಿನ ಉಚ್ಚ ನ್ಯಾಯಾಲಯ ಏನ್ ಮಾಡತ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಅನ್ನ ಕೊಡುತ್ತೆ. ಏನ್ ಡೈರೆಕ್ಷನ್ ಕೊಡುತ್ತಂದ್ರೆ 10 ವರ್ಷದ ಹಿಂದೆ ಒಂದು ಶಿಫಾರಸನ್ನ ಮಾಡಿದ್ರು. ಏನ್ ಶಿಫಾರಸ್ ಮಾಡಿದ್ರಪ್ಪ ಅಂದ್ರೆ ಈ ನೋಡ್ರಿ ಟ್ರೈಬಲ್ ಕಮ್ಯುನಿಟಿ ಅಲ್ಲದೆ ಇರುವಂತದ್ದು ಅಂದ್ರೆ ಬುಡಕಟ್ಟು ಪಂಗಡ ಅಲ್ಲದೆ ಇರುವಂತ ಈ ಮೈತ್ರಿ ಕಮ್ಯುನಿಟಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಬುಡಕಟ್ಟು ಪಂಗಡ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಅಥವಾ ನಾವೇನಂತ ಹೇಳ್ಬೋದು ಅಂದ್ರೆ ಪರಿಶಿಷ್ಟ ಪಂಗಡ ಅಂತೇಳಿ ನೀವು ಒಂದು ಸ್ಟೇಟಸ್ ಅನ್ನ ಕೊಡಬೇಕು ಅಥವಾ ಎಸ್ ಸಿ ಸ್ಟೇಟಸ್ ಕೊಡ್ಬೇಕಂತೇಳಿ ಉಚ್ಚ ನ್ಯಾಯಾಲಯ ನೋಡ್ರಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡುತ್ತೆ. ಏನಂತ ನಿರ್ದೇಶನ ಕೊಡುತ್ತಂದ್ರೆ ಈ ಬುಡಕಟ್ಟು ಪಂಗಡವಲ್ದಂತ ಮೈತ್ರಿ ಕಮ್ಯುನಿಟಿಗೆ ಅಥವಾ ಮೈತ್ರಿ ಸಮುದಾಯಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಎಸ್ ಟಿ ಸ್ಟೇಟಸ್ ಅಥವಾ ಪರಿಶಿಷ್ಟ ಪಂಗಡದ ಒಂದು ಸ್ಟೇಟಸ್ ಅನ್ನ ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಏನ್ ಮಾಡತ್ತಪ್ಪ ಅಂದ್ರೆ ಮಣಿಪುರದ ಉಚ್ಚ ನ್ಯಾಯಾಲಯ ಏನ್ ಮಾಡತ್ತಂದ್ರೆ ನಿರ್ದೇಶನ ಕೊಡುತ್ತೆ. ಈ ಒಂದು ನಿರ್ದೇಶನದಿಂದ ನೋಡ್ರಿ ಈಗ ಅಲ್ಲೇನಾಯ್ತಪ್ಪ ಅಂದ್ರೆ ಬುಡಕಟ್ಟು ಜನರು ಮತ್ತೆ ಬುಡಕಟ್ಟು ಜನರು ಅಲ್ಲಂತ ಮೈತ್ರಿ ಕಮ್ಯುನಿಟಿ ಮಧ್ಯೆ ಏನಾಯ್ತಪ್ಪ ಅಂದ್ರೆ ಈಗ ದಂಗೆ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಮಣಿಪುರದ ಒಂದು ಎಥ್ನಿಕ್ ಅಂದ್ರೆ ನೋಡ್ರಿ ಅಲ್ಲಿ ಜನಸಂಖ್ಯೆ ಹೆಂಗಿದೆ ಮತ್ತೆ ಜನಸಾಂದ್ರತೆ ಯಾವ ತರನಾಗಿದೆ ಅಂತ ನೋಡೋದಾದ್ರೆ ಈಗ ಭೌಗೋಳಿಕವಾಗಿ ಮಣಿಪುರವನ್ನ ನೋಡೋದಾದ್ರೆ ನೋಡ್ರಿ ನಮಗೆ ಈ ಸಮಸ್ಯೆಗಳಿಗೆ ಏನಪ್ಪಾ ಅಂದ್ರೆ ಒಂದು ಅರ್ಥ ಸಿಗುತ್ತೆ ಭೌಗೋಳಿಕವಾಗಿ ನೋಡೋದಾದ್ರೆ. ನೋಡ್ರಿ ಮಣಿಪುರ ರಾಜ್ಯ ಏನಿದೆ ಅಲ್ಲ ಇದೊಂದೇನಪ್ಪ ಅಂದ್ರೆ ಫುಟ್ಬಾಲ್ ಸ್ಟೇಡಿಯಂ ತರ ಇದೆ. ನೋಡ್ರಿ ಫುಟ್ಬಾಲ್ ಸ್ಟೇಡಿಯಂ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಒಂದು ಸ್ಕ್ವೇರ್ ರೂಪದಲ್ಲಿ ಅಥವಾ ಒಂದು ರೆಕ್ಟಾಂಗಲ್ ನಲ್ಲಿ ಸ್ಟೇಡಿಯಂ ಇರುತ್ತೆ. ಅದ್ರ ಸುತ್ತಲೂ ಏನಪ್ಪಾ ಅಂದ್ರೆ ಪ್ರೇಕ್ಷಕರಿಗೆ ಕೂಡಕ್ಕೆ ಏನಪ್ಪಾ ಅಂದ್ರೆ ಚೇರ್ ಅನ್ನ ಅರೇಂಜ್ ಮಾಡಿರ್ತಾರೆ. ಅಂದ್ರೆ ಗುಡ್ಡಗಾಡು ಪ್ರದೇಶ ತರ ಅಥವಾ ಈ ಸ್ಟೇಡಿಯಂ ಅಲ್ಲಿ ನೋಡಿರ್ತಾರೆ ನೀವು ಪ್ರೇಕ್ಷಕರಿಗೆ ಕೂಡಕ್ಕೆ ಏನಪ್ಪಾ ಅಂದ್ರೆ ಎತ್ತರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಸಿಟಿಂಗ್ ಅರೇಂಜ್ಮೆಂಟ್ ಅನ್ನ ಮಾಡಿರ್ತಾರೆ. ಆ ತರನಾಗ ಏನಪ್ಪಾ ಅಂದ್ರೆ ಮಣಿಪುರ ರಾಜ್ಯದ ಭೌಗೋಳಿಕ ಪ್ರದೇಶ ಇದೆ. ನೋಡ್ರಿ ಇದು ಒಂದು ಸೆಂಟ್ರಲ್ ಏನು ಈಗ ಒಂದು ಪ್ಲೇ ಗ್ರೌಂಡ್ ಇದೆಯಲ್ಲ ಇದನ್ನ ಇದು ಯಾವ ತರನಾಗಿದೆಯಪ್ಪ ಅಂದ್ರೆ ಇಂಪಾಲ್ ವ್ಯಾಲಿ ಅಥವಾ ಇಂಪಾಲ್ ಕಣಿವೆ ಏನಿದೆಯಲ್ಲ ಇಂಪಾಲ್ ಕಣಿವೆ ಏನಾಗಿದೆಯಪ್ಪ ಅಂದ್ರೆ ಈ ತರನಾಗಿ ಒಂದು ಸೆಂಟ್ರಲ್ ಪ್ಲೇ ಗ್ರೌಂಡ್ ಏನಿರುತ್ತೆ ಅಂದ್ರೆ ಈ ಒಂದು ಆಟ ಆಡಕ್ಕೆ ಏನ್ ಜಾಗ ಇರುತ್ತಲ್ಲ ಹಂಗಿದ್ರೆ ಉಳಿದಂತ ಪ್ರೇಕ್ಷಕರು ಕೂಡುವಂತ ಸ್ಥಳ ನೋಡ್ರಿ ಈ ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದೆ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಟ್ರೈಬಲ್ ಇರುವಂತ ಜನಾಂಗ ಎಲ್ಲಿರ್ತಾರೆ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾರೆ. ಆಮೇಲೆ ನೋಡ್ರಿ ಸೆಂಟ್ರಲ್ ಇಂಪಾಲ್ ವ್ಯಾಲಿ ಏನಪ್ಪಾ ಅಂದ್ರೆ ಭೌಗೋಳಿಕವಾಗಿ ಮಣಿಪುರದ ಕೇವಲ ಏನಪ್ಪಾ ಅಂದ್ರೆ 10% ಪ್ರದೇಶ ಭೌಗೋಳಿಕವಾಗಿ ನೋಡ್ರಿ ಕೇವಲ 10% ಪ್ರದೇಶವನ್ನ ಹೊಂದಿದ್ರು ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ನಾನ್ ಟ್ರೈಬಲ್ ಕಮ್ಯುನಿಟಿ ಆದಂತ ಮೈತ್ರಿ ಅವರು ಎಷ್ಟು ಪರ್ಸೆಂಟ್ ಇದಾರೆ ಅಂದ್ರೆ ಮಣಿಪುರದ ಜನಸಂಖ್ಯೆಯನ್ನ ತೆಗೆದುಕೊಂಡ್ರೆ 64% ಜನಸಂಖ್ಯೆ ಏನಪ್ಪಾ ಅಂದ್ರೆ ಈ ಒಂದು 10% ಕಣಿವೆ ಪ್ರದೇಶದಲ್ಲಿ ವಾಸಿಸಿದ್ರೆ ಇನ್ನುಳಿದಂತೆ ನೋಡ್ರಿ ಈ ಒಂದು ಗುಡ್ಡಗಾಡು ಅಥವಾ ಗ್ಲೇಷಿಯರ್ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಮಣಿಪುರದ 90% ಭೌಗೋಳಿಕ ಪ್ರದೇಶ ಇದ್ರೆ ಇಲ್ಲಿ ಕೇವಲ ಏನಪ್ಪಾ ಅಂದ್ರೆ 35% ಏನಪ್ಪಾ ಅಂದ್ರೆ ಟ್ರೈಬಲ್ ಏರಿಯಾಸ್ ಅಥವಾ ಬುಡಕಟ್ಟು ಜನರು ಇಲ್ಲಿ ಏನಪ್ಪಾ ಅಂದ್ರೆ ವಾಸವನ್ನ ಮಾಡ್ತಾರೆ. ನೋಡ್ರಿ ಮಣಿಪುರ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಒಟ್ಟು 60 MLAಗಳಿಗೆ ಅವಕಾಶ ಇದೆ. ಅಂದ್ರೆ ವಿಧಾನಸಭೆಯಲ್ಲಿ 60 MLAಗಳಿಗೆ ಅವಕಾಶ ಇದೆ. 40 MLAಗಳು ಏನಪ್ಪಾ ಅಂದ್ರೆ ಈ ಒಂದು ಇಂಪಾಲ್ ಕಣಿವೆಯಿಂದ ಬಂದ್ರೆ ಇನ್ನು 20 MLAಗಳು ಎಲ್ಲಿಂದ ಬರ್ತಾರಪ್ಪ ಅಂದ್ರೆ ಈ ಒಂದು ಗುಡ್ಡಗಾಡು ಪ್ರದೇಶದಿಂದ ಬರ್ತಾರೆ. ಅಂದ್ರೆ ನೋಡ್ರಿ ಈ ಒಂದು ಮೈತ್ರಿ ಕಮ್ಯುನಿಟಿಯಿಂದ ಎಷ್ಟು MLAಗಳನ್ನ ಅವರು ಅಸೆಂಬ್ಲಿ ಕಳಿಸ್ತಾರಪ್ಪ ಅಂದ್ರೆ 40 MLAಗಳನ್ನ ಕಳಿಸಿದ್ರೆ ಬುಡಕಟ್ಟು ಜನಾಂಗದಿಂದ ಏನಪ್ಪಾ ಅಂದ್ರೆ 20 MLAಗಳನ್ನ ಕಳಿಸ್ತಾರೆ. ಆಮೇಲೆ ನೋಡ್ರಿ ಈ ಒಂದು ಮೈತ್ರಿಸ್ ಅನ್ನ ನೋಡೋದಾದ್ರೆ ನೋಡ್ರಿ ಮೆಜಾರಿಟಿ ಏನಿದಾರೆ ಅಂದ್ರೆ ಹಿಂದೂಸ್ ಇದಾರೆ. ಇವರಾದ್ಮೇಲೆ ನೆಕ್ಸ್ಟ್ ಬರುವಂತ ಕಮ್ಯುನಿಟಿ ಅಥವಾ ರಿಲಿಜನ್ ಯಾವ್ದಪ್ಪ ಅಂದ್ರೆ ಮುಸ್ಲಿಮ್ಸ್. ಅಂದ್ರೆ ಮೈತ್ರಿಯಲ್ಲಿ ಬಹಳಷ್ಟು ಜನ ಹಿಂದೂಸ್ ಇದಾರೆ. ಹಿಂದೂಸ್ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಮುಸ್ಲಿಮ್ಸ್. ಇದಾದ್ಮೇಲೆ ನೋಡ್ರಿ ನಾವು ಟ್ರೈಬ್ಸ್ ಅನ್ನ ತೆಗೆದುಕೊಂಡಾಗ ಬುಡಕಟ್ಟು ಜನಗಣವನ್ನ ತೆಗೆದುಕೊಂಡಾಗ ಇದರಲ್ಲಿ 33 ಬುಡಕಟ್ಟು ಪಂಗಡಗಳಿವೆ. ಅವುಗಳನ್ನ ನಾವು ನೋಡ್ರಿ ಎನಿ ನಾಗಾ ಟ್ರೈಬ್ಸ್ ಅಥವಾ ಎನಿ ಕುಕಿ ಟ್ರೈಬ್ಸ್ ಅಂತ ಕ್ಲಾಸಿಫೈ ಮಾಡಬಹುದು. ಅಂದ್ರೆ ಯಾವ್ದಾದ್ರು ನಾಗಾ ಬುಡಕಟ್ಟು ಪಂಗಡ ಅಥವಾ ಯಾವ್ದಾದ್ರು ಕುಕಿ ಬುಡಕಟ್ಟು ಪಂಗಡ ಅಂತ ಕ್ಲಾಸಿಫೈ ಮಾಡಬಹುದು. ಇವರೇನಿದಾರೆ ಅಂದ್ರೆ ಕ್ರಿಶ್ಚಿಯನ್ಸ್ ಇದಾರೆ. ಅಂದ್ರೆ ನೋಡ್ರಿ ಈ ಒಂದು ಕಣಿವೆಯಲ್ಲಿ ಇರೋರು ಏನಪ್ಪಾ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಸ್ ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಮುಸ್ಲಿಮ್ಸ್ ಇದ್ರೆ ಇಲ್ಲಿ
ಸರೌಂಡಿಂಗ್ ಪ್ರದೇಶದಲ್ಲಿ ನೋಡ್ರಿ ಹೆಚ್ಚಿನದಾಗಿ ಏನಪ್ಪ ಅಂದ್ರೆ ಬುಡಕಟ್ಟು ಪಂಗಡಕ್ಕೆ ಸೇರಿದವ್ರು ಏನಾಗಿದ್ದಾರೆ ಅಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದ್ದಾರೆ. ಅವ್ರೇನಾಗಬಹುದಪ್ಪ ಅಂದ್ರೆ ನಾಗಾ ಪಂಗಡದವರು ಆಗಿರ್ಬೋದು ಅಥವಾ ಕುಕಿ ಪಂಗಡದವರಾದ್ರು ಆಗಿರ್ಬೋದಾಗಿದೆ. ಇಲ್ಲಿ ನೋಡ್ರಿ ಈಗ ಮೈತಿ ಅವರ ಆರ್ಗ್ಯುಮೆಂಟ್ ಏನಾಗಿದೆ, ಮೈತಿ ಬುಡಕಟ್ಟು ಪಂಗಡಕ್ಕೆ ಸೇರ್ಬೇಕಂತ ಯಾಕೆ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ ಮಣಿಪುರ ಹೈಕೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ 8 ಜನ ಒಂದು ಪೆಟಿಷನ್ ಹಾಕಿದ್ರು, ಮನವಿನ ಹಾಕಿದ್ರು. ಏನ್ ಮನವಿನ ಹಾಕಿದ್ರಪ್ಪ ಅಂದ್ರೆ ಮಣಿಪುರ ಹೈಕೋರ್ಟ್ಗೆ ಈ ತರ ಮನವಿ ಹಾಕಿದ್ರು, ನಿಮ್ಗೇನ್ ರೆಕಮೆಂಡೇಶನ್ಸ್ ಇದೆಯಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಅವರು ಏನಪ್ಪ ಅಂದ್ರೆ ಒಂದು ಮನವಿಯನ್ನ ಮಾಡಿದ್ರು. ಆಗ ನೋಡ್ರಿ ಮಣಿಪುರ ಹೈಕೋರ್ಟ್ ಏನಪ್ಪ ಅಂದ್ರೆ 19 ತಾರೀಕು ಏನ್ ಮಾಡತ್ತಂದ್ರೆ ರಾಜ್ಯ ಸರ್ಕಾರಕ್ಕೆ ನೀವು ಒಂದು ನಮಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ರಿ, ಈ ಒಂದು ಬುಡಕಟ್ಟು ಪಂಗಡಕ್ಕೆ ಸೇರಿಸೋದು ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರ ಬಗ್ಗೆ, ಮೈಥಿಲಿ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ರಿ, ಎಸ್ಪೆಷಲಿ ಏನಪ್ಪ ಅಂದ್ರೆ ನೀವು ನಿಮ್ಮ ಕ್ಲಾರಿಫಿಕೇಶನ್ 4 ವಾರದೊಳಗೆ ಸಬ್ಮಿಟ್ ಮಾಡ್ರಿ. ಅದಕ್ಕೋಸ್ಕರ ನೋಡ್ರಿ ಈ ಒಂದು ಹೈಕೋರ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ 10 ವರ್ಷದ ಹಿಂದಿನ ಒಂದು ಶಿಫಾರಸು ಏನಿದೆ ಅಂದ್ರೆ ರೆಕಮೆಂಡೇಶನ್ಸ್ ಏನಿದೆ ಎಸ್ಪೆಷಲಿ ಕೇಂದ್ರದ ಟ್ರೈಬಲ್ ಮಿನಿಸ್ಟರ್ ಅಥವಾ ಕೇಂದ್ರದ ಒಂದೇನಪ್ಪ ಅಂದ್ರೆ ಬುಡಕಟ್ಟಿನ ಒಂದು ಮಿನಿಸ್ಟರ್ ಏನಿದ್ದಾರೆ ಅವರ ಒಂದು ರೆಫರೆನ್ಸ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಮೈತಿ ಸಮುದಾಯವನ್ನ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ಶೆಡ್ಯೂಲ್ ಟ್ರೈಬ್ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತೇಳಿ 10 ವರ್ಷದ ಹಿಂದಿನ ರೆಕಮೆಂಡೇಶನ್ಸ್ ಏನಿತ್ತು, ಶಿಫಾರಸ್ ಏನಿತ್ತಲ್ಲ ಆ ಶಿಫಾರಸಿನ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ಸ್ ನ ಕೇಳ್ತಾರೆ. ಆಮೇಲೆ ನೋಡ್ರಿ ಅವರು 2013 ಲೆಟರ್ ಅನ್ನು ಕೂಡ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಕೇಳಿಸಿ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಏನಿದೆ ಅಥವಾ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ರಿ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಾಮಾಜಿಕ ಆರ್ಥಿಕ ಸರ್ವೆಯನ್ನ ನಡೆಸ್ತಾರೆ, ಜೊತೆಗೆ ಎಥನೋಗ್ರಾಫಿಕ್ ವರದಿಯನ್ನು ಕೂಡ ತರಿಸ್ಕೋತಾರೆ. ಸೊ ನೋಡ್ರಿ ಇದಾದ್ಮೇಲೆ ಲೆಟರ್ ಏನಾಗತ್ತಪ್ಪ ಅಂದ್ರೆ ಒಂದು ರೆಪ್ರೆಸೆಂಟೇಷನ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಅಂದ್ರೆ ಈ ಒಂದು ಪೆಟಿಷನ್ಸ್ ಆದ್ಮೇಲೆ ನೋಡ್ರಿ ಒಂದು ಸೋಶಿಯೋ ಎಕನಾಮಿಕ್ ಸರ್ವೆನು ಮಾಡ್ತಾರೆ, ಎಥನೋಗ್ರಾಫಿಕ್ ವರದಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಲೆಟರ್ ಅನ್ನ ರಾಜ್ಯ ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ ಮಣಿಪುರ್ ಹೈಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಈ ಲೆಟರ್ ಅಲ್ಲಿ ನೋಡ್ರಿ ಯಾರು ಸಬ್ಮಿಟ್ ಮಾಡಿರ್ತಾರಪ್ಪ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಡಿಮ್ಯಾಂಡ್ ಕಮಿಟಿ ಫಾರ್ ಮಣಿಪುರ್, ಅಂದ್ರೆ ಯಾರಿಗೆಲ್ಲ ನಾವು ಒಂದು ಶೆಡ್ಯೂಲ್ ಟ್ರೈಬ್ ಅನ್ನ ಹೆಸರನ್ನ ಕೊಡಬಹುದು, ಪರಿಶಿಷ್ಟ ಪಂಗಡದ ಸ್ಟೇಟಸ್ ಅನ್ನ ಕೊಡಬಹುದಲ್ಲ, ಅವ್ರೇನಪ್ಪ ಅಂದ್ರೆ ಈ ಲೆಟರ್ ಅನ್ನ ಕಳಿಸಿರ್ತಾರೆ. ಅದನ್ನ ನಾವೇನಂತ ಕರಿಬಹುದು ಅಂದ್ರೆ STDCM ಅಂತ ಕರಿಬಹುದು, ಶೆಡ್ಯೂಲ್ ಟ್ರೈಬ್ ಡಿಮ್ಯಾಂಡ್ ಕಮಿಟಿ ಆಫ್ ಮಣಿಪುರ್ ಅಂತ ಕರಿತೀವಿ. ಸೊ ನೋಡ್ರಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಮಣಿಪುರಿಗೆ ಏನ್ ಮಾಡ್ತಾರೆ ಅಂದ್ರೆ 2012 ನೀವೇನ್ ಮಾಡ್ರಿ ಅಂದ್ರೆ ಮೈಥಿಲಿದವರಿಗೆ ಈ ಒಂದು ಶೆಡ್ಯೂಲ್ ಟ್ರೈಬ್ ಸ್ಟೇಟಸ್ ಅನ್ನ ಕೊಡ್ರಿ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಒಂದು ಮಣಿವಿಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮೈಥಿಲಿ ಜನ ಏನಪ್ಪ ಅಂದ್ರೆ ಈ ಒಂದು ಭಾರತ ಸರ್ಕಾರ ಸೇರೋದಕ್ಕಿಂತ ಮುಂಚೆ ಅಂದ್ರೆ ನೋಡ್ರಿ 1949 ಏನಪ್ಪ ಅಂದ್ರೆ ಮಣಿಪುರ್ ಭಾರತ ಸರ್ಕಾರಕ್ಕೆ ಸೇರತ್ತಲ್ಲ ಅದಕ್ಕೆ ಸೇರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಮೈಥೀಸ್ ಅವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ನಾವು ಬುಡಕಟ್ಟು ಜನಾಂಗದ ಅಥವಾ ಪರಿಶಿಷ್ಟ ಪಂಗಡದ ಸ್ಟೇಟಸ್ ಅನ್ನ ಕೊಟ್ಟಿದ್ವಿ. ಜೊತೆಗೆ ನೋಡ್ರಿ ಈ ಲೆಟರ್ ಅಲ್ಲಿ ಏನ್ ಆರ್ಗ್ಯೂ ಮಾಡ್ತಾ ಹೋಗ್ತಾರಂದ್ರೆ ಯಾಕೆ ಮೈಥಿಲಿ ಅವರಿಗೆ ಎಸ್ಟಿ ಸ್ಟೇಟಸ್ ಬೇಕು, ಯಾಕೆ ಮೈತಿ ಸಮುದಾಯಕ್ಕೆ ನೋಡ್ರಿ ಈ ಒಂದು ಪರಿಶಿಷ್ಟ ಪಂಗಡದ ಸ್ಟೇಟಸ್ ಬೇಕಂದ್ರೆ ಅವರ ಒಂದು ಏನ್ ಕಲ್ಚರ್ ಇದೆಯಲ್ಲ ಅದನ್ನ ರಿಸರ್ವ್ ಮಾಡಕ್ಕೆ ಅಥವಾ ಅವರ ಒಂದು ಸಂಸ್ಕೃತಿನ ಏನಪ್ಪ ಅಂದ್ರೆ ಸಂರಕ್ಷಣೆ ಮಾಡಕ್ಕೆ, ಅವರ ಸಮುದಾಯದ ಏನು ಒಂದು ಕೆಲವೊಂದಿಷ್ಟು ಆನ್ಸೆಸ್ಟರ್ ಲ್ಯಾಂಡ್ ಇದೆ ಅಂದ್ರೆ ಈ ಪುರಾತನದಿಂದ ಬಂದಂತ ಇರಬಹುದು ಅಥವಾ ಹಿರಿಯರಿಂದ ಬಂದಂತ ಒಂದು ಭೂಮಿಯನ್ನ ಕಾಪಾಡಿಕೊಳ್ಳಕ್ಕೆ, ಜೊತೆಗೆ ಅವರ ಪರಂಪರೆಯನ್ನ ಕಾಪಾಡಿಕೊಳ್ಳಕ್ಕೆ, ಅವರ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳಕ್ಕೆ, ಅವರ ಭಾಷೆಯನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಮೈತೀಸ್ಗೆ ಏನ್ ಬೇಕಂದ್ರೆ ಶೆಡ್ಯೂಲ್ ಟ್ರೈಬ್ ಅಥವಾ ಪರಿಶಿಷ್ಟ ಪಂಗಡದ ಒಂದು ಏನ್ ಬೇಕಾಗುತ್ತೆ ಅಂದ್ರೆ ಸ್ಟೇಟಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ SDCM ಏನ್ ಹೇಳುತ್ತೆ ಅಂದ್ರೆ ಮೈತೀಸ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಾಂವಿಧಾನಿಕ ಸೇಫ್ ಗಾರ್ಡ್ಸ್ ಅಂದ್ರೆ ಸಾಂವಿಧಾನಿಕ ರಕ್ಷಣೆಗಳು ಬೇಕು, ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾರು ಔಟ್ಸೈಡರ್ ಬರ್ತಾರೆ, ಎಸ್ಪೆಷಲಿ ನೋಡ್ರಿ ಮೈತಿ ಕಮ್ಯುನಿಟಿ ಇರೋದಲ್ಲಿ ಅಂದ್ರೆ ಇಂಪಾಲ್ ಕಣಿವೆಯಲ್ಲಿ ಸರೌಂಡಿಂಗ್ ಯಾರು ಇರ್ತಾರೆ ಅಂದ್ರೆ ಈ ಒಂದು ಬುಡಕಟ್ಟು ಪಂಗಡಗಳು ಏನಿರ್ತಾರಲ್ಲ ಇವ್ರು ಬಂದಂತವ್ರು ಅಂದ್ರೆ ಬುಡಕಟ್ಟು ಪಂಗಡದವ್ರು ಏನಪ್ಪ ಅಂದ್ರೆ ಮೈತಿ ಜನಾಂಗ ವಾಸವಂತ ಇಂಪಾಲ್ ಕಣಿವೆಗೆ ಬಂದ್ರು ಕೂಡ ಏನಪ್ಪ ಅಂದ್ರೆ ಈ ಮೈಥಿಲೀಸ್ ಅವ್ರಿಗೆ ಏನ್ ಬೇಕಪ್ಪ ಅಂದ್ರೆ ಸಾಂವಿಧಾನಿಕ ರಕ್ಷಣೆ ಬೇಕಂತ ಹೇಳ್ತಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಮೈಥೀಸ್ ಅವ್ರಿಗೆ ನೋಡ್ರಿ ಈ ಒಂದು ಶೆಡ್ಯೂಲ್ ಟ್ರೈಬ್ ಅಥವಾ ಪರಿಶಿಷ್ಟ ಪಂಗಡದ ಸ್ಟೇಟಸ್ ಇಲ್ಲದೆ ಇರೋದ್ರಿಂದ ನೋಡ್ರಿ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಯಾರು ಬೇಕಾದ್ರೂ ಅವ್ರ ಜಮೀನನ್ನ ಪರ್ಚೇಸ್ ಮಾಡ್ಬೋದು, ಯಾವ ತರನಾಗಿ ಬೇಕಾದ್ರೂ ಮಾಡಿಫಿಕೇಶನ್ ಅನ್ನ ಮಾಡಬಹುದು. ಅಂದ್ರೆ ಈ ಒಂದು ಬುಡಕಟ್ಟು ಜನಾಂಗದವ್ರು ಏನಪ್ಪ ಅಂದ್ರೆ ಇಂಪಾಲ್ ಕಣಿವೆಗೆ ಬಂದು ಇಲ್ಲಿರುವಂತ ಮೈಥಿಲಿ ಕಮ್ಯುನಿಟಿ ಅವ್ರದ್ದು ಅಥವಾ ಈ ಮೈಥಿಲಿ ಸಮುದಾಯದವ್ರದ್ದು ಏನಪ್ಪ ಅಂದ್ರೆ ಜಮೀನನ್ನ ಖರೀದಿ ಮಾಡಬಹುದು ಮತ್ತೆ ಬೇರೆ ವ್ಯವಹಾರಗಳನ್ನ ವ್ಯಾಪಾರಗಳನ್ನ ನಡೆಸಬಹುದು. ಅದೇ ಮೈಥಿಲಿ ಅವ್ರಿಗೆ ಏನಪ್ಪ ಅಂದ್ರೆ ಬುಡಕಟ್ಟು ಜನಾಂಗ ಇರುವಂತ ಪ್ರದೇಶಕ್ಕೆ ಹೋಗಿ ಮಾಡಕ್ಕಾಗಲ್ಲ. ಹಾಗಾಗಿ ಈ ಒಂದು ಏನು ಜನ ಹೊರಗಡೆಯಿಂದ ಬರ್ತಲ್ಲ ಇವರು ವಿರುದ್ಧನೂ ನಮ್ಗೆ ಏನಪ್ಪ ಅಂದ್ರೆ ಅವ್ರು ಏನಾದ್ರೂ ಬಂದು ನಮ್ಮ ಜಮೀನನ್ನ ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ನಮಗೆ ಸಂರಕ್ಷಣೆಯನ್ನ ಕೊಡ್ರಿ. ಯಾಕಂದ್ರೆ ಇಂಪಾಲ್ ಕಣಿವೆ ಏನಿದೆ ಕೇವಲ ಮಣಿಪುರದ 10% ಭೌಗೋಳಿಕ ಪ್ರದೇಶ ಏನು ಅಂತಿದೆ ಈಗ ಆಲ್ರೆಡಿ ಅದೇನಪ್ಪ ಅಂದ್ರೆ ಶ್ರಿಂಕ್ ಆಗ್ತಿದೆ ಅಂದ್ರೆ ಕಡಿಮೆ ಆಗ್ತಿದ್ದಿಲ್ಲ ಅದನ್ನ ರಕ್ಷಣೆ ಮಾಡಬೇಕು. ಜೊತೆಗೆ ನಮ್ಮ ಒಂದು ಮೈತ್ರಿ ಕಮ್ಯುನಿಟಿದ ಏನಪ್ಪ ಅಂದ್ರೆ ಈ ಒಂದು
ಟ್ರೆಡಿಷನ್ ಏನಿದೆ, ಪರಂಪರೆ ಏನಿದೆ, ಸಂಸ್ಕೃತಿ ಏನಿದೆ, ಇದನ್ನ ಕಾಪಾಡೋದಕ್ಕೋಸ್ಕರ ನಮ್ಗೆ ರಕ್ಷಣೆ ಕೊಡಬೇಕು, ನೀವು ಸಾಂವಿಧಾನಿಕ ರಕ್ಷಣೆ ಕೊಡಬೇಕಂತೇಳಿ ಈ ಒಂದು SDDCM ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮನವಿಯನ್ನ ಮಾಡ್ಕೋತಾರೆ. ಹಾಗಾದ್ರೆ ಈ ಟ್ರೈಬಲ್ಸ್ ಏನಂತಾರೆ ಅಂದ್ರೆ ಈ ಬುಡಕಟ್ಟು ಜನಾಂಗದವ್ರು ನೋಡ್ರಿ, ಮೈತೀಸ್ಗೆ ಏನಪ್ಪ ಅಂದ್ರೆ ಈ ಒಂದು ಪರಿಶಿಷ್ಟ ಪಂಗಡದ ಸ್ಟೇಟಸ್ ಕೊಡೋದಕ್ಕೆ ಅವ್ರೇನ್ ವಾದ ಮಾಡ್ತಾರೆ ಅಂದ್ರೆ ನೋಡ್ರಿ, ಇಲ್ಲಿ ಬುಡಕಟ್ಟು ಜನಾಂಗದವ್ರು ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂದ್ರೆ ಮೈಥಿಲೀಸ್ಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ಏನಾಗಿದೆ ಅಂದ್ರೆ ಒಂದು ಡೆಮೋಗ್ರಾಫಿಕ್ ಅಂದ್ರೆ ಜನಸಂಖ್ಯಾ ಲಾಭಾಂಶ ಇದೆ, ಜೊತೆಗೆ ನೋಡ್ರಿ ರಾಜಕೀಯವಾಗಿ ಅವ್ರು ಏನಪ್ಪಾ ಅಂದ್ರೆ ಮುಂದುವರೆದಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ನೋಡ್ರಿ ಅವರು 40 ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಅಸೆಂಬ್ಲಿ ಕಳ್ಸೋದ್ರಿಂದ ರಾಜಕೀಯವಾಗಿ ಮುಂದುವರೆದಿದ್ದಾರೆ, ಜೊತೆಗೆ ಜನಸಂಖ್ಯಾ ಲಾಭಾಂಶನೂ ಕೂಡ ಇದೆ. ಜೊತೆಗೆ ನೋಡ್ರಿ ಅವ್ರು ಏನಾಗಿದಾರಪ್ಪ ಅಂದ್ರೆ ತುಂಬಾ ಅಕಾಡೆಮಿಕಲಿ ಮತ್ತೆ ಟೆಕ್ನಿಕಲಿ ಏನಪ್ಪಾ ಅಂದ್ರೆ ಈ ಬುಡಕಟ್ಟು ಜನಾಂಗದಕ್ಕಿಂತನೂ ಮುಂದೆ ಬಂದಿದ್ದಾರೆ. ಯಾರು ಮೈಥಿಲಿ ಜನಾಂಗದವ್ರು ಏನಪ್ಪಾ ಅಂದ್ರೆ ಅಕಾಡೆಮಿಕಲಿ ಟೆಕ್ನಿಕಲಿ ಮತ್ತೆ ಅದರ್ ಆಸ್ಪೆಕ್ಟ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಬುಡಕಟ್ಟು ಪಂಗಡಕ್ಕಿಂತನೂ ಮುಂದೆ ಬಂದಿದ್ದಾರೆ ಅಂತ ಆರ್ಗ್ಯೂ ಮಾಡ್ತಾರೆ. ಜೊತೆಗೆ ನೋಡ್ರಿ ನಾವು ನೀವೇನಾದ್ರೂ ST ಸ್ಟೇಟಸ್ ಅನ್ನ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಅಂದ್ರೆ ಪರಿಶಿಷ್ಟ ಪಂಗಡದ ಸ್ಟೇಟಸ್ ಅನ್ನ ಮೈಥಿಲೀಸಿ ಕೊಟ್ರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಬುಡಕಟ್ಟು ಜನರಿಗೆ ಇರುವಂತ ಕೆಲವೊಂದಿಷ್ಟು ಉದ್ಯೋಗ ಅಂಶಗಳು ಕಮ್ಮಿ ಆಗ್ತವೆ. ಅಂದ್ರೆ ಈಗ ಏನು ಬುಡಕಟ್ಟು ಜನಾಂಗಕ್ಕೆ ನೀವು ಕೆಲವೊಂದಿಷ್ಟು ಉದ್ಯೋಗಾಂಶಗಳನ್ನು ತೆಗೆದಿಟ್ಟಿರ್ತಾರಲ್ಲ ಅವುಗಳು ಕಮ್ಮಿ ಆಗ್ತವೆ. ಜೊತೆಗೆ ನೋಡ್ರಿ ಈ ಮೈತಿ ಕಮ್ಯುನಿಟೀಸ್ ಅವ್ರು ಏನಪ್ಪಾ ಅಂದ್ರೆ ಈ ಹಿಲ್ಲಿ ಪ್ರದೇಶಕ್ಕೆ ಬಂದು ಅಂದ್ರೆ ಈ ಗುಡ್ಡಗಾಡು ಪ್ರದೇಶಕ್ಕೆ ಬಂದು ಇಲ್ಲಿ ಜಮೀನನ್ನ ಖರೀದಿ ಮಾಡಿ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿರುವಂತ ಬುಡಕಟ್ಟು ಜನಾಂಗದವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೇರೆ ಕಡೆಗೆ ಅಟ್ತಾರೆ. ಅಂದ್ರೆ ನೋಡ್ರಿ ಈಗ ಇಂಪಾಲ್ ವ್ಯಾಲಿ ಸುತ್ತಲೂ ಏನ್ ಪ್ರದೇಶ ಇದೆಯಲ್ಲ ಅದೇನಪ್ಪ ಅಂದ್ರೆ ಗುಡ್ಡಗಾಡು ಪ್ರದೇಶ ಆಗಿದೆಯಲ್ಲ, ಇಲ್ಲಿ ಈಗ ಮೈತಿ ಕಮ್ಯುನಿಟಿಗೆ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಭೂಮಿಯನ್ನ ತೆಗೆದುಕೊಳ್ಳುವಂತ ಹಕ್ಕಿಲ್ಲ. ಅದೇ ಅವ್ರಿಗೆ ನೀವು ಶೆಡ್ಯೂಲ್ ಟ್ರೈಬ್ ಸ್ಟೇಟಸ್ ಅನ್ನ ಕೊಟ್ರೆ ಅವ್ರು ಇಲ್ಲಿ ಭೂಮಿಯನ್ನ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಇಲ್ಲಿರುವಂತ ಬುಡಕಟ್ಟು ಜನಾಂಗದವ್ರನ್ನ ಹೊರಗಡೆ ಹಾಕ್ತಾರೆ. ಹಾಗಾಗಿ ನೀವು ಅವ್ರಿಗೆ ಏನ್ ಮಾಡಬಾರ್ದು ಅಂದ್ರೆ ಬುಡಕಟ್ಟು ಜನಾಂಗದ ಸ್ಟೇಟಸ್ ಅಥವಾ ಶೆಡ್ಯೂಲ್ ಟ್ರೈಬ್ ಸ್ಟೇಟಸ್ ಅನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಗುಂಪುಗಳಾದಂತ ಆಲ್ ಇಂಡಿಯಾ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಆಲ್ ಟ್ರೈಬಲ್ಸ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಮೈಪುರ್. ಸೊ ನೋಡ್ರಿ ಮಣಿಪುರದ ಟ್ರೈಬಲ್ ಸ್ಟೂಡೆಂಟ್ಸ್ ಒಂದ್ ಏನ್ ಗುಂಪು ಇದೆಯಲ್ಲ ಅವ್ರೇನ್ ಹೇಳ್ತಾರೆ ಅಂದ್ರೆ ಮೈಥಿಲಿ ಕಮ್ಯುನಿಟಿಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ಅವ್ರಿಗೆ ಏನಪ್ಪಾ ಅಂದ್ರೆ 8th ಅನುಸೂಚಿ ಏನಿದೆ ಅಥವಾ 8th ಶೆಡ್ಯೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಅವ್ರಿಗೆ ಸಾಂವಿಧಾನಿಕವಾಗಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆಲ್ರೆಡಿ ಬೆನಿಫಿಟ್ ಸಿಕ್ಕಿದೆ ಅಥವಾ ಫಲಾನುಭವತೆಗಳು ಸಿಕ್ಕಿದೆ. ಯಾಕಂದ್ರೆ ಅವ್ರ ಭಾಷೆನ ನಾವೇನಪ್ಪಾ ಅಂದ್ರೆ 8th ಶೆಡ್ಯೂಲ್ ಅಥವಾ 8th ಅನುಸೂಚಿಯಲ್ಲಿ ಹೇಳೋದ್ರಿಂದ ಕೆಲವೊಂದಿಷ್ಟು ಫಲಾನುಭವತೆ ಸಿಕ್ಕಿದೆ. ಜೊತೆಗೆ ನೋಡ್ರಿ ಅವ್ರೇನಪ್ಪ ಅಂದ್ರೆ ಆಲ್ರೆಡಿ SC OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜೊತೆಗೆ ಏನಪ್ಪಾ ಅಂದ್ರೆ ಫಲಾನುಭವತೆಯನ್ನ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ನೀವು ಅವ್ರಿಗೆ ಏನ್ ಮಾಡಬಾರ್ದು ಅಂದ್ರೆ ಈ ಒಂದು ST ಸ್ಟೇಟಸ್ ಅನ್ನ ಕೊಡಬಾರ್ದು ಅಂತ ಅವರು ಆರ್ಗ್ಯೂ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ಟ್ರೈಬಲ್ ಪೀಪಲ್ಸ್ ಏನ್ ಹೇಳ್ತಾರೆ ಅಂದ್ರೆ ನೀವು ಇವರಿಗೆ ಏನಾದ್ರೂ ಒಂದು ಶೆಡ್ಯೂಲ್ ಟ್ರೈಬ್ ಸ್ಟೇಟಸ್ ಅನ್ನ ಕೊಟ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪೊಲಿಟಿಕಲ್ ಡಿಮ್ಯಾಂಡ್ಸ್ ಏನಿದೆ ಅಂದ್ರೆ ಕುಕ್ಕಿ ನಾಗಾಸ್ದ್ ಏನ್ ಪೊಲಿಟಿಕಲ್ ಡಿಮ್ಯಾಂಡ್ಸ್ ಇದೆ, ರಾಜಕೀಯ ಡಿಮ್ಯಾಂಡ್ಸ್, ಅದನ್ನ ಕಮ್ಮಿ ಮಾಡ್ತಾರೆ. ಜೊತೆಗೆ ಇವ್ರೇನಪ್ಪಾ ಅಂದ್ರೆ ಹಿಲ್ಲಿ ಏರಿಯಾಸ್ ಅನ್ನ ಅಕ್ವೈರ್ ಮಾಡ್ಕೊಂಡು ನಮ್ಮನ್ನ ಹೊರಗಡೆ ಹಾಕ್ತಾರೆ. ಹಾಗಾಗಿ ಸ್ಟ್ರಾಟಜಿಕ್ ಆಗಿ ಅಂದ್ರೆ ತಂತ್ರಗಾರಿಕೆಯಿಂದ ನಮ್ಮನ್ನ ಹೊರಗಡೆ ಹಾಕ್ತಾರೆ, ನಮ್ಮ ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡಲ್ಲ. ಜೊತೆಗೆ ನೋಡ್ರಿ ನಾವೇನ್ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇದೀವಿ ಅಥವಾ ವ್ಯಾಲೀಸ್ ಅಲ್ಲಿ ಇದೀವಲ್ಲ, ನಮ್ಮನ್ನ ಹೊರಗೆ ಹಾಕ್ತಾರೆ, ನಮ್ಮ ಭೂಮಿಯನ್ನ ಕಿತ್ಕೊಳ್ತಾರೆ. ಹಾಗಾಗಿ ನೀವು ಅವ್ರಿಗೆ ಏನ್ ಮಾಡ್ಬೇಡ್ರಿ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಸ್ಟೇಟಸ್ ಅನ್ನ ಕೊಡಬೇಡ್ರಿ ಅಥವಾ ಪರಿಶಿಷ್ಟ ಪಂಗಡದ ಸ್ಟೇಟಸ್ ಅನ್ನ ಕೊಡಬೇಡ್ರಿ ಅಂತ ಹೇಳ್ತಿದ್ದಾರೆ. ನೋಡ್ರಿ ಇದನ್ನ ಹೇಳಿದವ್ರು ಯಾರಪ್ಪ ಅಂದ್ರೆ ತುಂಗೋಕ್ ಆಲ್, ಇವ್ರೇನಪ್ಪ ಅಂದ್ರೆ ಜವಾಹರ್ಲಾಲ್ ಯೂನಿವರ್ಸಿಟಿಯಲ್ಲಿ ಏನಾಗಿದ್ದಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ ಎರಡೂ ಕಡೆಯಿಂದನೂ ಕೂಡ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಸ್ ಇದೆ. ಇಲ್ಲೇನಾಗಿದೆಪ್ಪ ಅಂದ್ರೆ ಈಗ ಈ ಒಂದು 2013 ರೆಕಮೆಂಡೇಶನ್ಸ್ ಅನ್ನ ಏನಪ್ಪಾ ಅಂದ್ರೆ ಇವ್ರು ಇಂಪ್ಲಿಮೆಂಟ್ ಮಾಡ್ರಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ರಿಂದ May 3 ಏನಾಗಿದೆಯಪ್ಪ ಅಂದ್ರೆ ಈ ತರನ ಅಂತ ಅಂಡ್ರೆಸ್ಟ್ ಕ್ರಿಯೇಟ್ ಆಗಿದೆ. ಸೊ ನೋಡ್ರಿ ಇಲ್ಲಿ ಅಂಡ್ರೆಸ್ಟ್ ಕ್ರಿಯೇಟ್ ಆಗೋದಕ್ಕೆ ಅಥವಾ ದಂಗೆ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಒಂದು 2013 ರೆಕಮೆಂಡೇಶನ್ಸ್ ಏನಿದೆ ಮೈತಿ ಕಮ್ಯುನಿಟಿ ಅವ್ರಿಗೆ ಏನಪ್ಪ ಅಂದ್ರೆ ಶೆಡ್ಯೂಲ್ ಟ್ರೈಬ್ ಕೊಡುವಂತ ಸ್ಟೇಟಸ್ ಏನಿದೆಯಲ್ಲ ಇದು ಏನಾಗಿದೆ ಅಂದ್ರೆ ಈಗ ದಂಗೆಗೆ ಕಾರಣವಾಗಿದೆ. ಹಾಗಾದ್ರೆ ಈಗ ಕಾರಣ ಏನಪ್ಪಾ ಅಂದ್ರೆ ನೋಡ್ರಿ ಇನ್ನೊಂದು ಕಾರಣ ಏನಾಗಿದೆ ಅಂದ್ರೆ ಮಣಿಪುರಲ್ಲಿ ನೋಡ್ರಿ ಈ ಕೆಲವೊಂದಿಷ್ಟು ಪ್ರೋ ಗವರ್ಮೆಂಟ್ ಅಂದ್ರೆ ಸರ್ಕಾರದ ಪರವಾಗಿರುವಂತ ಗುಂಪುಗಳು ಏನ್ ಮಾಡ್ತಿದೆ ಅಂದ್ರೆ ಎಸ್ಪೆಷಲಿ ಚೀಫ್ ಮಿನಿಸ್ಟರ್ಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ನೋಡ್ರಿ ಚೀಫ್ ಮಿನಿಸ್ಟರ್ ಏನಪ್ಪ ಅಂದ್ರೆ ಈ ಒಂದು ಡ್ರಗ್ಸ್ ಏನಿದೆ ಅಂದ್ರೆ ಈಗ ಡ್ರಗ್ಸ್ ಏನ್ ಬರುತ್ತಲ್ಲ ಅದ್ರ ವಿರುದ್ಧ ಏನಪ್ಪ ಅಂದ್ರೆ ಒಂದು ಯುದ್ಧವನ್ನೇ ಸಾರಿದ್ದಾರೆ. ಅದನ್ನ ಏನಪ್ಪ ಅಂದ್ರೆ ಬಹಳಷ್ಟು ಟ್ರೈಬಲ್ಸ್ಗೆ ಪ್ರೋ ಗವರ್ಮೆಂಟ್ ಅಂದ್ರೆ ಸರ್ಕಾರದ ಪರವಾಗಿರುವಂತಹ ಸಂಘಗಳು ಸಪೋರ್ಟ್ ಮಾಡ್ತಿದೆ. ನೋಡ್ರಿ ಈ ಆಂಟಿ ಡ್ರಗ್ ಡ್ರೈವ್ ಏನಿದೆ ಅಂದ್ರೆ ಈ ಒಂದು ಡ್ರಗ್ಸ್ ನ ವಿರುದ್ಧ ಇರುವಂತ ಹೋರಾಟದಲ್ಲಿ ಏನಪ್ಪ ಅಂದ್ರೆ ಪಾಫಿ ಫೀಲ್ಡ್ಸ್ ಮತ್ತೆ ಅದರ್ ಇಲ್ಲಿಗಲ್ ಸೆಟಲ್ಸ್ ಏನಿದ್ದಾರೆ ಅಂದ್ರೆ ನೋಡ್ರಿ ಪಾಫಿ ಫೀಲ್ಡ್ಸ್ ಅಂದ್ರೆ ಗಾಂಜಾ ಒಂದು ಬೆಳೆಗಳನ್ನ ಏನ್ ಬೆಳೀತಿದಾರಲ್ಲ ಅವುಗಳನ್ನ ಡಿಸ್ಟ್ರಾಯ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಈ ಒಂದು ಎಥನಿಕಲಿ ಐಡೆಂಟಿಫೈ ಅಂದ್ರೆ ನೋಡ್ರಿ ಈಗ ಈ ಒಂದು ಮಣಿಪುರದಲ್ಲಿ ಇರುವಂತ ಜನಾಂಗಕ್ಕೆ ಇರುವಂತ ಒಂದು ಇನ್ನೊಂದು ಪಂಗಡ ಏನಪ್ಪಾ ಅಂದ್ರೆ ಮಯನ್ಮಾರದಲ್ಲೂ ಕೂಡ ಇದೆ. ಅದೇ ತರನಾಗಿ ಐಡೆಂಟಿಕಲ್ ಆಗಿರುವಂತ ಪಂಗಡ ಈಗ ಏನ್ ಮಾಡ್ತಿದ್ದೆ ಅಂದ್ರೆ ಇಲ್ಲಿಗಲ್ ಆಗಿ ಅಂದ್ರೆ ಕಾನೂನು ಬಾಹಿರವಾಗಿ ಏನಪ್ಪಾ ಅಂದ್ರೆ ಈ ಒಂದು ಮಣಿಪುರದಲ್ಲಿ ಸೆಟಲ್ ಆಗಿದ್ದಾರೆ. ಎಸ್ಪೆಷಲಿ ಯಾರಪ್ಪ ಅಂದ್ರೆ ಮಣಿಪುರದಲ್ಲಿ ನೋಡ್ರಿ ಇವ್ರು ಬರ್ತಿರೋರು ಯಾರಪ್ಪ ಅಂದ್ರೆ ಮಯನ್ಮಾರಿಂದ
ಕೂಕಿ ಜೋಮಿ ಪೀಪಲ್ ಬರ್ತಿದ್ದಾರೆ ಅಂದ್ರೆ ಕೂಪ್ಕಿ ಜೋಮಿ ಏನಿದಾರಲ್ಲ ಅದೇ ತರನಂತ ಎಥನಿಕಲಿ ಐಡೆಂಟಿಕಲ್ ಪೀಪಲ್ ಏನ್ ಮಾಡ್ತಿದಾರೆ ಅಂದ್ರೆ ಮಯನ್ಮಾರ್ ಇಂದ ಬಂದು ಇಲ್ಲಿ ಸೆಟ್ಲ್ ಆಗಿ ಅವ್ರೇನ್ ಮಾಡ್ತಿದಾರೆ ಅಂದ್ರೆ ಈ ಒಂದು ಫಾರೆಸ್ಟ್ ಏನಿದೆ ಅಂದ್ರೆ ಅರಣ್ಯ ಏನಿದೆಯಲ್ಲ ಅರಣ್ಯವನ್ನ ಕ್ಲಿಯರ್ ಮಾಡಿ ಅಲ್ಲೇನ್ ಮಾಡ್ತಿದಾರಪ್ಪ ಅಂದ್ರೆ ಓಪಿಎಂ ಮತ್ತೆ ಕೆಣಿಬೀಜನ ಬೆಳೀತಿದ್ದಾರೆ, ಗಾಂಜಾವನ್ನ ಬೆಳೀತಿದ್ದಾರೆ. ಸೊ ನೋಡಿ, ಫಸ್ಟ್ ವೈಲೆಂಟ್ ಪ್ರೊಟೆಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ March 10 ಸ್ಟಾರ್ಟ್ ಆಯ್ತು. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಕೂಕಿ ವಿಲೇಜ್ ಅಲ್ಲಿ ಏನಂದ್ರೆ ಈ ತರದ ರೆಸಿಡೆಂಟ್ಸ್ ಏನಿದ್ದಾರೆ ಅಂದ್ರೆ ನಿವಾಸಿಗಳನ್ನ ಏನಪ್ಪ ಅಂದ್ರೆ ಅಲ್ಲಿನ ಸರ್ಕಾರ ತೆಗೆದೋಯ್ತು. ಅವಾಗ ಏನಾಯ್ತಪ್ಪ ಅಂದ್ರೆ ಈ ಒಂದು ವೈಲೆಂಟ್ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು. ಇದಾದ್ಮೇಲೆ ನೋಡ್ರಿ ಸರ್ಕಾರದವರೆಲ್ಲ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಸ್ಪೆನ್ಷನ್ ಆಫ್ ಆಪರೇಷನ್ಸ್ ಅಂದ್ರೆ ಯಾವುದೇ ತರನಾಗಿ ನಾವೇನಂದ್ರೆ ಸರ್ಕಾರದ ವಿರುದ್ಧ ಆಪರೇಷನ್ಸ್ ಮಾಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಕೂಕಿ ಕಮ್ಯುನಿಟಿ ವಿರುದ್ಧ ನಾವು ಯಾವುದೇ ತರನ ಗಣ್ಣು ಅಥವಾ ಬಂದೂಕಗಳನ್ನ ಏನ್ ತೆಗೆದುಕೊಳ್ಳಲ್ಲ ಅಂದಿದ್ರಲ್ಲ ಆ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ May 3 ಮತ್ತೆ 4 ತಾರೀಕು ಏನಪ್ಪ ಅಂದ್ರೆ ಈ ಶೆಡ್ಯೂಲ್ ಟ್ರೈಬ್ ಸ್ಟೇಟಸ್ ಇಂದ ಏನಾಯ್ತಂದ್ರೆ ಈ ಟ್ರೈಬಲ್ ಕಮ್ಯುನಿಟಿ ಅವ್ರು ಏನಿದ್ದಾರೆ ಅಂದ್ರೆ ಬುಡಕಟ್ಟು ಪಂಗಡದವ್ರು ಏನಿದಾರಲ್ಲ ಇವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ದೊಡ್ಡ ರ್ಯಾಲಿಯನ್ನ ಮಾಡಿದ್ರು. ಅವಾಗ ಏನಾಯ್ತಪ್ಪ ಅಂದ್ರೆ ಟ್ರೈಬಲ್ ವರ್ಸಸ್ ನಾನ್ ಟ್ರೈಬಲ್ ಆಗಿ ಕ್ಲಾಶ್ ಆಗಿರೋದ್ರಿಂದ ಏನಾಯ್ತಂದ್ರೆ ಮಣಿಪುರದಲ್ಲಿ ಅಂಡ್ರೆಸ್ ಕ್ರಿಯೇಟ್ ಆಯ್ತು. ಹಾಗಾಗಿ ನೋಡ್ರಿ ಮಣಿಪುರದಲ್ಲಿ ಅಂಡ್ರೆಸ್ ಕ್ರಿಯೇಟ್ ಆಗಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಮೈತೀಸ್ ಮತ್ತೆ ಏನಪ್ಪ ಅಂದ್ರೆ ಟ್ರೈಬಲ್ ಕಮ್ಯುನಿಟೀಸ್ ಮಧ್ಯೆ ಇರುವಂತ ಒಂದು SC ಸ್ಟೇಟಸ್ ಇನ್ನ ಸಂಬಂಧ ಅಂದ್ರೆ ಪರಿಶಿಷ್ಟ ಪಂಗಡದ ಸ್ಟೇಟಸ್ ಸಂಬಂಧ ಏನಾಗಿದೆ ಅಂದ್ರೆ ಈ ಒಂದು ದಂಗೆ ಆಗಿದೆ. ಸೊ ಇದು ಏನಪ್ಪ ಅಂದ್ರೆ ಮಣಿಪುರ ದಂಗೆ ಬಗ್ಗೆ ಇರುವಂತ ಮಾಹಿತಿ. ಇದೇ ತರನಂತ ಉಪಯುಕ್ತ ಮಾಹಿತಿನ ನಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.